ಪುನೀತ್ ಅವರು ಈ ಕಡೆ ಬಂದಾಗ ಪ್ರೆಸ್ಟೀಜರ್ ಇಲ್ಲಾಗೆ ನಾವೇ ಊಟ ಕೊಡ್ತಾ ಇದ್ವಿ. ಓ, ಪುನೀತ್ಗೂ ಕೊಡ್ತಿದ್ರ ನೀವು? ಪುನೀತ್ ಬಂದ ನಿಮ್ಮ ಊಟ ಇಷ್ಟ ಬಂದಿಲ್ಲ, ಬಟ್ ಅವರು ಬಂದಾಗ ನೀವು ಪಾರ್ಸಲ್ ಕೊಟ್ಟಿದ್ರು. ಪಾರ್ಸಲ್ ಇಲ್ಲಿಂದ ಮಾಡಿಸ್ಕೊಂಡು ಅವ್ರು ಹೋಗ್ತಾ ಇದ್ರು. ಮಾಮ ಅರುಣ್ ಸಾಗರ್ ಅವರೆಲ್ಲ ಹೋಟ್ಲಿಗೆ ಬರ್ತಾರೆ. ನಿಮ್ಮ ತಿಂಡಿ ತುಂಬಾ ಇಷ್ಟ ಆಯ್ತು ಪುನೀತ್ಗೆ. ಇಲ್ಲಿ ಬಂದ್ರೆ ನಿಮ್ಮ ಹತ್ರ ಫೋನ್ ಮಾಡ್ತಾರೆ. ನಾಟಿ ಕೊಡಿ ಸರ್, ಮಟನ್ ಬಿರಿಯಾನಿ. ಸುರೇಶ್ ಗೌಡ ಮಿಲಿಟ್ರಿ ಹೋಟ್ಲು ಮಂಡ್ಯದಿಂದ ಬಂದು ಇಲ್ಲಿ ದೇವನಹಳ್ಳಿಯಲ್ಲಿ ನಾಟಿ ಸ್ಟೈಲ್ ಮಾಂಸಾಹಾರಿ ಹೋಟ್ಲು ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ಗೂ ಇದು ಅಚ್ಚುಮೆಚ್ಚಿನ ಆಹಾರ ಇವ್ರದು. ಈ ಕಡೆ ಬಂದರೆ ಇವರ ಆಹಾರನೇ ಸೇವನೆ ಮಾಡ್ತಾ ಇದ್ದಾರೆ. ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಏನ್ ನಿಮ್ದು ಸ್ಪೆಷಲ್ ಇದು? ಏನು ನಾಟಿ ಸ್ಟೈಲ್? ಏನೆಲ್ಲ ಮಾಡ್ತೀರಿ? ಇವತ್ತು ಮಟನ್ ಚಾಪ್ಸ್ ಇದೆ, ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್. ಇದೇನು ದೇವನಹಳ್ಳಿ ಸ್ಟೈಲ್ ಅಥವಾ ಏನು ಏನ್ ಸ್ಟೈಲ್ ಅಂತ ಹೇಳಿ? ಮಂಡ್ಯ ಸ್ಟೈಲ್. 7 ವರ್ಷ ಆಗಿದೆ ಹೋಟ್ಲು ಮಾಡಿ. ಅಡಿಗೆ ಕಾಂಟ್ರಾಕ್ಟ್ ನಾವು ಮಾಡಿ ನೀವೇ ಹೋಟ್ಲು ಮಾಡಿದ್ರೆ ಏನೆಲ್ಲ ಬಿರಿಯಾನಿ ಮಾಡ್ತೀರಾ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಕೋಟಿ, ತಲೆ ಮಾಂಸ, ಮಟನ್ ಫ್ರೈ. ರಜಾ ಈಗ ಯಾವತ್ತೂ ಇಲ್ಲ. ಪ್ರತಿ ಸಂಡೆ ಸಿಟಿಯಿಂದ ಇದಕ್ಕಾಗೆ ನಿಮ್ ಹೋಟ್ಲಾಗೆ ಬರ್ತಾರೆ. ಸುರೇಶ್ ಗೌಡ ಅಂತಾನೆ ಹೋಟ್ಲು ಇಟ್ಟಿದ್ರು. ಎಲ್ಲ ನಿಮ್ಮ ಫ್ಯಾಮಿಲಿ ಅವರೇ ಮಾಡ್ತಾ ಇದ್ರು ಅಥವಾ ಇದಾರೆ ಫ್ಯಾಮಿಲಿ ಅವರು ಇದಾರೆ, ಹುಡುಗರು ಇದಾರೆ. ಅಥವಾ ಮಂಡ್ಯದಿಂದ ಬಂದು ಸಕ್ಸಸ್ಫುಲ್ ಆಗಿ ಹೋಟ್ಲು ಮಾಡಿದ್ರು? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಜಾಬ್ಸ್, ಕೋಟಿ ಗೊಜ್ಜು, ಮಟನ್ ಮುದ್ದೆ, ಕಲ್ಸೋಪು, ಚಿಕನ್ ಜಾಬ್ಸ್, ಚಿಲ್ಲಿ ಚಿಕನ್. ಎಷ್ಟು ಗಂಟೆ ಓಪನ್ ಆಗುತ್ತೆ ಬೆಳಗ್ಗೆಯಿಂದ? ಎಷ್ಟು ಗಂಟೆ ಓಪನ್ ಆಗುತ್ತೆ? ಬೆಳಗ್ಗೆ 7 o'clock ಓಪನ್ ಇರ್ತದೆ. 3 ಗಂಟೆ ಕ್ಲೋಸ್ ಆಗಿದೆ. ಸಂಡೇ ಸಂಡೇ ಯಾವ ದಿನ ಓಪನ್? ಸಂಡೇ 7 o'clock ಓಪನ್. ಮಾಮೂಲಿ ಸಂಡೇ ಮಾಮೂಲಿ ಶನಿವಾರ 11:00 ಸೋಮವಾರ ರಜೆ ಇರ್ತದೆ. ಸೋಮವಾರ ರಜೆ. ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಮಾಮೂಲಿ 11:00 ಸ್ಟಾರ್ಟ್ ಆಗ್ತದೆ. 11:00 ಸ್ಟಾರ್ಟ್ ಆಗುತ್ತೆ. ಮಾಮೂಲಿ ಐಟಮ್ ಸಿಂಪಲ್ ಐಟಮ್ ಅಂದ್ರೆ ಕಾಲ್ ಸೊಪ್ಪು, ಗಂಡೆ ಹಿಂಡಿ, ಚಿಕನ್ ಬಿರಿಯಾನಿ ಅವೆಲ್ಲ 7:30 ಸ್ಟಾರ್ಟ್ ಆಯ್ತು. ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೆ ಕಡಿಮೆ, ಈಗ ಯಾರು ಮಾಡ್ತಾ ಇಲ್ಲ, ನೀವೇ ಮಾಡ್ತಾ ಇರೋದು ಈ ತರ ಅಲ್ವಾ? ಬಿರಿಯಾನಿ ಸಾರು ಚಾಪ್ಸ್ ಎಲ್ಲ ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀರಿ? ದಮ್ ಬಿರಿಯಾನಿ ಮಾಡ್ತೀರಾ? ಸುರೇಶ್ ಗೌಡ್ರು ಮಿಸ್ಸಸ್, 8 ವರ್ಷದಿಂದ ಹೋಟ್ಲು ನಡೆಸ್ತಾ ಇದ್ದೀವಿ. ಇಲ್ಲಿ ಮಟನ್ ಬಿರಿಯಾನಿ ಫೇಮಸ್. ಬೆಂಗಳೂರಿಂದ ಹೊಸಕೋಟೆ, ಆಮೇಲೆ ಗೌರಿಬಿದನೂರು ಎಲ್ಲ ಹೊರಗಡೆ ಕಸ್ಟಮರ್ಸ್ ಜಾಸ್ತಿ ಬರುತ್ತೆ. ಎವ್ರಿಡೇ ಇರುತ್ತೆ, ಲಂಚ್ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಸಂಡೇ ಜಾಸ್ತಿ ಬರ್ತಾರೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರುತ್ತೆ. ಗುರುವಾರ ಮತ್ತೆ ಶನಿವಾರ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ.
ಮಟನ್ ಬಿರಿಯಾನಿ 270, ಚಿಕನ್ ಬಿರಿಯಾನಿ 190, ಮಟನ್ ಚಾಪ್ಸ್ 240, ಮಟನ್ ಕುರ್ಮಾ 240, ಆಮೇಲೆ ಚಿಕನ್ ಚಾಪ್ಸು ಚಿಕನ್ ಐಟಮ್ ಎಲ್ಲ 180 170 ಇರುತ್ತೆ. ಕಾಲು ಸೂಪು, ತಟ್ಟೆ ಇಡ್ಲಿ, ಚಿಕನ್ ಚಾಪ್ಸು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಂಡೇ ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ವೀಕ್ ಡೇಸಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸು, ತಟ್ಟೆ ಇಡ್ಲಿ, ಕಾಲು ಸೂಪು 8 ಗಂಟೆಯಿಂದ ಸಿಗುತ್ತೆ. ಈಗ ಈವ್ನಿಂಗ್ ಎಷ್ಟು ಗಂಟೆಗೆ ತನಕ ಇರುತ್ತೆ? ಈವ್ನಿಂಗ್ 4 ಗಂಟೆ ನಂತರ ಇಲ್ಲ ಕ್ಲೋಸ್. ನಂತರ ಐಟಮ್ ಇತ್ತು ಅಂದರೆ ಇರ್ತೀವಿ, ಇಲ್ಲಾಂದ್ರೆ ಕ್ಲೋಸ್ ಮಾಡ್ತೀವಿ. ಮಿಸ್ಸಸ್ ಆಗಬೇಕು. ಬಲ್ಕ್ ಆರ್ಡರ್ ಎಲ್ಲ ತಗೊಳ್ತೀರಾ ನೀವು ಈ ತರ? ತಗೊಳ್ತೀವಿ, ಕೇಟ್ರಿಂಗು, ಹೊರಗಡೆ ಆರ್ಡರ್ ಏನಾದರೂ ಇದ್ರು ತಗೊಳ್ತೀವಿ ನಾವು. ಎಲ್ಲ ಫಂಕ್ಷನ್ ಮಾಡ್ಕೊಡ್ತೀವಿ. ಬಿಗ್ ರೂಟ್ ಆಗಲ್ಲ, ಡೈಲಿ ನಾವೇ ಮೇಂಟೆನೆನ್ಸ್ ಮಾಡೋದು. ಏನು ಎಷ್ಟು ಜನ ಕೆಲಸ ಮಾಡ್ತಾರೆ? ಇಲ್ಲಿ ಒಂದು 5-6 ಜನ ಇದ್ದೀವಿ. ಟೋಟ್ಲು ಎಲ್ಲ ಒಂದು 10 ಜನ, ಲೇಡೀಸು, ಜೆಂಟ್ಸು ಎಲ್ಲ ಸೇರಿಸಿ. ಸ್ಟಾಫು ಸುರೇಶ್ ಗೌಡರು ಮಾಡ್ತಾರೆ. ಅಡುಗೆಗೆ ಏನು ಸಪೋರ್ಟ್ ಮಾಡಲ್ಲ, ಮೇಂಟೆನೆನ್ಸ್ ಮಾಡ್ತೀವಿ. ಇಲ್ದಾಗ ಬೇರೆ ಹೆಡ್ ಕುಕ್ ಕರೆಸ್ತೀವಿ ನಾವು, ನಮ್ದು ಹತ್ರನೇ ಟ್ರೈನಿಂಗ್ ತೊಗೊಂಡಿರೋ ಹೆಡ್ ಕುಕ್ಕಲ್ಲಿ ಮಾಡಿಸ್ತೀವಿ. ಎವ್ರಿ ಡೇ ಸುರೇಶ್ ಕೊಡ್ರೆ ಮಾಡ್ತಾರೆ. ಮಸಾಲೆ ಐಟಮ್ ಎಲ್ಲ ನಾವೇ ಓನಾಗಿ ಪ್ರಿಪೇರ್ ಮಾಡೋದು, ಅಂಗಡಿಯಿಂದ ಏನು ತೊಗೊಂಬರಲ್ಲ, ಎಲ್ಲ ನಾವೇ ರೆಡಿ ಮಾಡಿ ನಾವೇ ಹಾಕೋದು. ವೆಜ್ ಐಟಮ್ ಏನು ಸಿಗಲ್ಲ ಇಲ್ಲಿ? ವೆಜ್ ಏನು ಸಿಗಲ್ಲ, ನಾನ್ ವೆಜ್ ಮಾತ್ರ. ಹಳ್ಳಿ ಕಡೆಯಿಂದ ರಾಗಿ ಎಲ್ಲ ನಾವು ಹಳ್ಳಿ ಕಡೆಯಿಂದಾನೆ ತರಿಸೋದು. ಮಟನ್ ಎಲ್ಲ ನಾಟಿ ಮಟನ್ ತರಿಸೋದು, ಯಾವುದು ಹೊರಗಡೆಯಿಂದ ರೆಡಿಮೇಡ್ ತರಲ್ಲ, ಎಲ್ಲ ಕಟ್ಟಿಗೆ ಒಲೆಯಿಂದನೇ ಮಾಡ್ತೀವಿ. ಹಾಂ, ಎಲ್ಲ ಸೌದೆ ಒಲೆಯಲ್ಲೇ ಆಗುತ್ತೆ. ಸೌದೆ ಒಲೆ, ಹಾಂ ಸೌದೆ ಒಲೆಯಲ್ಲೇ ಆಗುತ್ತೆ, ಅದಕ್ಕೆ ಫೇಮಸ್ ಆಗಿದೆ. ಸೌದೆ ಒಲೆ ನಾಟಿ ಸ್ಟೈಲ್, ನಾಟಿ ಸ್ಟೈಲ್. ಮನೆ ಒಂದ್ಸರಿ ಬಂದು ಕಸ್ಟಮರ್ ಬಂದು ಕುಡ್ಕೊಂಡು ಬರ್ತಾರೆ? ಹಾಂ ಹೌದು, ರೆಗ್ಯುಲರ್ ಆಗಿ ಬರ್ತಾರೆ. ಒಂದ್ಸರಿ ಟೇಸ್ಟ್ ನೋಡಿದ್ರು ವೀಕ್ಲಿ 2 ಡೇಸ್ ಅಂತ ಬಂದೇ ಬರ್ತಾರೆ. ನಿಮ್ಮ ಹೆಸರು ಹೇಳಿ ಮೇಡಮ್? ಶ್ರುತಿ. ಎಷ್ಟಾಗುತ್ತೆ ಪ್ರತಿದಿನ? 70-80 ಕಿಲೋ ಹೋಗುತ್ತೆ. ಸಂಡೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಮಟನ್ ಬಿರಿಯಾನಿ ಜಾಸ್ತಿ ಇಷ್ಟಪಡ್ತಾರೆ. ಆಮೇಲೆ ಚಿಕನ್ ಚಾಪ್ಸು, ಮಟನ್ ಚಾಪ್ಸು, ಚಾಪ್ಸಲ್ಲಿ ಇಷ್ಟಪಡ್ತಾರೆ. ಅದು ಬಿಟ್ಟರೆ ಮಟನ್ ಫ್ರೈ, ಆಮೇಲೆ ನಾಟಿ ಕೋಳಿ ಸಾಂಬಾರು, ಮುದ್ದೆ ಜಾಸ್ತಿ ಇಷ್ಟಪಡ್ತಾರೆ. ಎಲ್ಲ ಫಂಕ್ಷನ್ನು, ಮತ್ತೆ ಅವ್ರ ಬರ್ತ್ಡೇ, ಅವ್ರ ಫ್ಯಾಮಿಲಿ ಏನೇ ಫಂಕ್ಷನ್ ಇದ್ರು ನಾವೇ ಮಾಡಿದ್ದೀವಿ. ಪುನೀತ್ ರಾಜ್ಕುಮಾರ್ದು, ಶಿವರಾಜ್ ಕುಮಾರ್ ಅವ್ರದ್ದು. ಪ್ರೆಸ್ಟೇಜ್ಗೆ ಇಲ್ಲಿ ಬಂದಾಗೆಲ್ಲ ನಮ್ಮ ಹೋಟ್ಲಿಂದಾನೆ ಅವ್ರಿಗೆ ನಾನ್ ವೆಜ್ ಇಲ್ಲಿ ಬಂದಾಗ ಅವ್ರಿಗೆ ಕಾಲು ಸೂಪು, ನಾಟಿ ಕೋಳಿ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಅವ್ರು ಇಲ್ಲಿ ಬಂದಾಗಿಂದ ಹೋದವರೆಗೂ ನಮ್ಮ ಹೋಟ್ಲದೇ ಊಟ. ಇಲ್ಲಿಂದ ಪಾರ್ಸಲ್ ತಗೋಗ್ತೀವಿ. ನಾವೇ ತಗೊಂಡೋಗಿ ಕೊಟ್ಟು ರಾತ್ರಿ ಎಲ್ಲ ಅವ್ರು ಎಷ್ಟೊತ್ತಿದ್ರು ಇದ್ದು ಫಂಕ್ಷನ್ ಪಾರ್ಟಿ ಮುಗಿಯೋವರೆಗೂ ಇದ್ದು ಬರ್ತೀವಿ. ನೀವೇ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಪಾರ್ಸಲ್? ಇಲ್ಲಿ ನಾವೇ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಅವರು ಪುನೀತ್ ರಾಜ್ಕುಮಾರ್ ನಿಮ್ಮ ಕಸ್ಟಮರ್ ಹಂಗಾರೆ? ಹೌದು, ಶಿವರಾಜ್ ಕುಮಾರ್ ಎಲ್ಲ ಟೇಸ್ಟ್. ಎಲ್ಲರೂ ಈ ಕಡೆ ಶೂಟಿಂಗ್ ಬಂದಾಗ, ಫಂಕ್ಷನ್ ಅಂತಲ್ಲ ಶೂಟಿಂಗ್ ಈ ಕಡೆ ಬಂದಾಗೆಲ್ಲ ಅನ್ನೋಷ್ಟು ಇಲ್ಲೇ ಬರ್ತಾರೆ. ಇಲ್ಲೇ ಕೊಡ್ತಾ ಇದ್ವಿ ನಾವು. ಹೌದು, ಯಾವುದೇ ಶೂಟಿಂಗ್ ಆದ್ರೂ ಈ ಕಡೆ ನಿಯರ್ ಬಂದವರೆಲ್ಲ ಆಲ್ಮೋಸ್ಟ್ ಬಂದೇ ಬರ್ತಾರೆ. ಸೆಲೆಬ್ರಿಟೀಸ್ಗಳು ಜಾಸ್ತಿ ಬರ್ತಾ ಇರ್ತಾರೆ ಹೀರೋಸ್. ಮಿಲಿಟ್ರಿ ಹೋಟೆಲ್ ಸುರೇಶ್ ಗೌಡ, ದೇವನಹಳ್ಳಿ. ಪುನೀತ್ ರಾಜ್ಕುಮಾರ್ ಅಚ್ಚುಮೆಚ್ಚಿನ ನಾಟಿ ಕೋಳಿ ಸಾರು ಇಲ್ಲಿ ಸಿಗುತ್ತೆ, ಸುರೇಶ್ ಗೌಡ ಮಿಲಿಟ್ರಿ ಹೋಟೆಲಲ್ಲಿ. ಸುಲ್ತಾನ್.